ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಮಲ್ಲಸಂದ್ರ ಎಡಿಪಿ ಯೋಜನೆಯಡಿ ನಿರ್ಮಿಸಲಾದ ಸಂಘಗಳ ಕಟ್ಟಡಗಳ ಉದ್ಘಾಟನಾ ಸಮಾರಂಭ, ಉಚಿತ ಆರೋಗ್ಯ ಶಿಬಿರ ಹಾಗೂ ಮಿಶ್ರತಳಿ ಕರುಗಳ ಪ್ರದರ್ಶನವನ್ನು ಚಿಕ್ಕತಿಮ್ಮನಹಳ್ಳಿಯಲ್ಲಿ ಏರ್ಪಡಿಸಲಾಗಿತ್ತು. ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಮಲ್ಲಸಂದ್ರ ಎಡಿಪಿ ಯೋಜನೆಯಡಿ ನಿರ್ಮಿಸಲಾದ ಸಂಘಗಳ ಕಟ್ಟಡಗಳ ಉದ್ಘಾಟನಾ ಸಮಾರಂಭ, ಉಚಿತ ಆರೋಗ್ಯ ಶಿಬಿರ ಹಾಗೂ ಮಿಶ್ರತಳಿ ಕರುಗಳ ಪ್ರದರ್ಶನವನ್ನು ಚಿಕ್ಕತಿಮ್ಮನಹಳ್ಳಿಯಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಎ ನಾರಾಯಣಸ್ವಾಮಿ, ತುಮಕೂರು ಹಾಲು ಒಕ್ಕೂಟದ ಮಲ್ಲಸಂದ್ರ ಅಧ್ಯಕ್ಷರಾದ ಮಹಾಲಿಂಗಯ್ಯ, ತುಮುಲು ನಿರ್ದೇಶಕರಾದ ಎಸ್ಆರ್ ಗೌಡ್ರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಲತಾ ರವಿಕುಮಾರ್, ಕೊಂಡವಾಡಿ ಚಂದ್ರಶೇಖರ್, ಎಚ್ಕೆ ರೇಣುಕಾ ಪ್ರಸಾದ್, ಡಿ ಕೃಷ್ಣಕುಮಾರ್, ಅಂಬುಜ ಎಸ್ಆರ್ ಗೌಡ್ರು, ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ತಾಯಿಯಂದ್ರೆ ಮನೆಯಲ್ಲಿ ಯಾವ ರೀತಿ ಇತ್ತು ಆ ರೀತಿಯಾಗಿ ಆ ಮನೆ ನಡೀತಾ ಇದೆ. ಇವತ್ತು ಹೆತ್ತಂತ ತಂದೆ ತಾಯಿಗಳು ತಮ್ಮ ತಮ್ಮ ಮಕ್ಕಳ ಭವಿಷ್ಯವನ್ನು ಬರೀತಕ್ಕಂಥವರು, ತಮ್ಮ ತಮ್ಮ ಮಕ್ಕಳ ಹಣೆಬಲವನ್ನು ಬರೀತಕ್ಕಂಥವರು ಹೆತ್ತಂತ ತಂದೆ ತಾಯಿಗಳಾಗಿದ್ದರು. ಬಂದಿಗಳೇ, ನೀವು ಯಾವ ರೀತಿ ನಮ್ಮ ಮಕ್ಕಳನ್ನು ಬೆಳೆಸ್ತಿರೋ ಅದೇ ರೀತಿಯಾಗಿ ಬೆಳೀತಾ ಇರ್ತಾರೆ. ತಮಗೆ ಗೊತ್ತಿದೆ, ತಮ್ಮ ಜಮೀನಿನಲ್ಲಿ ಒಂದು ಬೇವಿನ ಗಿಡವನ್ನು ನೆಟ್ಟು ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಡ್ಡಿಯನ್ನು ನೆಟ್ಟು ಅದಕ್ಕೆ ಅಲ್ಲೇ ಕಟ್ಟಾಕಿಟ್ಟು ಅದು ನೇರವಾಗಿ ಬೆಳ್ಕೊಂಡೋಗಿ ಮುಂದೊಂದಿನ ನಮ್ಮ ಮನೆಗೆ ಮುಟ್ಟಾಗುತ್ತೆ. ಅದೇನಾದ್ರೂ ಬೇವಿನ ಗಿಡವನ್ನು ನೆಟ್ಟಿದ್ರೆ ಅಷ್ಟೇ ಅಂತಕ್ಕಂಥ ಮಾತನ್ನು ನೆಟ್ಟು ಬಂದ್ರೆ ಗಾಳಿಗೆ ಮಳೆಗೆ ಎತ್ತ ಬೇಕಾದ್ರೆ ಹತ್ರ ಬೆಳ್ಕೊಂಡೋಗಿ ಏನಕ್ಕೂ ಬರುವಂತ ಗಿಡ ಆಗುತ್ತೆ. ಅದೇ ರೀತಿಯಾಗಿ ಹೆತ್ತಂತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಈ ಭೂಮಿಗೆ ಹುಟ್ಟಿಸಿದ ತಕ್ಷಣ ತಮ್ಮ ಮಕ್ಕಳ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ತಮ್ಮ ಮಗನ ಯಾವ ರೀತಿ ಇವತ್ತು ಸ್ಕೂಲ್ ಹೋಗಿದ್ದಾನೆ, ಯಾವ ರೀತಿ ಓದ್ತಾ ಇದ್ದಾನೆ, ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ ಅಂತಕ್ಕಂಥ ವಿಷಯವನ್ನ ತಾವೆಲ್ಲರೂ ಸಹ ಎತ್ತಂತ ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯವನ್ನು ಬರೀತಕ್ಕಂಥವ್ರು ನೀವಾಗಿದ್ರ, ತಮ್ಮ ಮಕ್ಕಳ ಹಣೆಬರವನ್ನು ಬರೀತಕ್ಕಂಥ ನೀವು ಆಗಿರೋದ್ರಿಂದ ತಮ್ಮ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಿದ ಈ ದೇಶದ ಉತ್ತಮ ಪ್ರಜೆಯಾಗಿ ಬೆಳೀತಾನೆ. ತಮ್ಮ ಕುಟುಂಬಕ್ಕೆ, ತಮ್ಮ ಊರಿಗೆ, ತಮ್ಮ ಜಿಲ್ಲೆಗೆ, ತಮ್ಮ ತಾಲೂಕಿಗೆ ಒಂದು ಹೆಸರನ್ನು ತರ್ತಕ್ಕಂಥ ಮಗ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಸಹ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಇಲ್ಲಿ ಸೇರಿಸಿಕೊಂಡು ನಮ್ಮ ಮನೆಗೆ ಹೋಗ್ತಿರ್ತಕ್ಕಂಥದ್ದನ್ನ ಯೋಚನೆ ಮಾಡಬೇಕಾಗಿದೆ. ಬಂದಿದ್ರೆ ಇವತ್ತು ಒಂದು ದಿನದ ಕೆಲಸವನ್ನ ಬಿಟ್ಟು ಒಬ್ಬೊಬ್ಬರು ಇಲ್ಲಿ ಬಂದಿದ್ರ, ಇಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಅಂಶ ಏನು, ಇಲ್ಲಿ ಸಿಕ್ತಕ್ಕಂಥ ಒಳ್ಳೆಯ ಅಂಶವನ್ನು ಏನ್ ತೆಗೆದುಕೊಂಡು ಹೋಗಿ ನಾನು ಇಲ್ಲಿ ಬಂದು ಈ ಒಂದು ಊರಿನಿಂದ ನಾನು ಬಂದು ಇಲ್ಲಿ ಮಾಡಿದ್ಕೆ ನಾನು ಇಷ್ಟು ಉನ್ನತ ಮಟ್ಟದಲ್ಲಿ ಇದ್ದೀನಿ ಅಂತಕ್ಕಂಥ ಮಾತನ್ನು ಮುಂದೊಂದು ವೇದಿಕೆಯಲ್ಲಿ ಹಂಚಿಕೊಳ್ಬೇಕಾಗಿದೆ. ಬಂದಿದ್ರೆ ಏಕೆಂದ್ರೆ ಒಂದು ದಿನದಲ್ಲಿ ಗಾಡಿಯ ಮಾರ್ಕ್ಸ್ಗಳು ಯಾವ ರೀತಿ ಸೌದೋಗ್ತಾ ಇದೆಯೋ ಅದೇ ರೀತಿಯಾಗಿ ನಮ್ಮ ಜೀವನದ ಆಯಸ್ಸು ಕಳೆದೋಗ್ತಾ ಇದೆ. ಬಂದಿದೆ ಹಿಂದಿನ ಕಾಲದಲ್ಲಿ ನಮ್ಮ ತಾತಂದಿರ ಮುತ್ತಾತಂದಿರು 100-120 ವರ್ಷ ಬದುಕ್ತಾ ಇದ್ರು, ಆದ್ರೂ ನಾವು ಇವತ್ತು ಏನಿದ್ರು 50-60 ವರ್ಷ ಬರತಕ್ಕಂಥ ಜನ ನಾವಾಗಿದ್ರು. ಅದರಲ್ಲೂ ಏನಾದ್ರೂ ಬ್ಲಾಕ್ ನಲ್ಲಿ ತೆಗಿತಕ್ಕಂದ್ರೆ 20-25 ವರ್ಷಕ್ಕೆ ಬರತಕ್ಕಂಥ ಪರಿಸ್ಥಿತಿ ಬಂದು ಹೋಗ್ತೀವಿ. ಹಾಗಾಗಿ ತಾವೆಲ್ಲರೂ ಸಹ ತಮ್ಮ ಮಕ್ಕಳ ಭವಿಷ್ಯವನ್ನು ಬರೀತಕ್ಕಂಥವ್ರು ಈ ಕಾರ್ಯಕ್ರಮದಲ್ಲಿ ಇಡೀ ಇಷ್ಟು ಜನ ತಾಲೂಕಿನಾದ್ಯಂತ ಬಂದಿದ್ರು. ಬಂದ್ರೆ ಮತ್ತೊಮ್ಮೆ ಈ ಒಂದು ಕರ್ನಾಟಕ ಜನಜಾಗೃತಿ ಕಲಾ ತಂಡ ಲೋಕೇಶ್ ದ್ವಾರಕುಂಟೆ ಅವರಿಂದ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತಾ ಮತ್ತೊಂದು ಗೀತೆಯೊಂದಿಗೆ ಮುಂದುವರಿಸ್ತಾ ಇದೆ. ಬಂದಿದೆ ನೀವು ಎಲ್ಲರೂ ಮೌನವಾಗಿ ಕುಂತಿದ್ದಕ್ಕೆ ನಾವು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಮಲ್ಲಸಂದ್ರ ಎನ್ಡಿಪಿ ಯೋಜನೆಯಲ್ಲಿ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭ, ಉಚಿತ ಆರೋಗ್ಯ ಶಿಬಿರ, ಮಿಶ್ರತಳಿ ಕರುಗಳ ಪ್ರದರ್ಶನ, ಜಾನುವಾರುಗಳ ಕುಡಿಯುವ ನೀರ ಸಂಘದ ಸದಸ್ಯರುಗಳ ಹಾಗೂ ಸದಸ್ಯರ ವಿಕಲಚೇತನ ಮಕ್ಕಳಿಗೆ ಪರಿಕರಗಳ ವಿತರಣೆ, ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರುಗಳಿಗೆ ಸನ್ಮಾನ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮ ಈಗ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಲಿದೆ. ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಹರ್ಷಿತ. ಇತಿಹಾಸದಲ್ಲಿ ಇವತ್ತು ಅತ್ಯಧಿಕ ಹಾಲು ಶೇಖರಣೆ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸುವಂಥದ್ದು ನಮ್ಮ ಒಕ್ಕೂಟದ ಜವಾಬ್ದಾರಿ. ಇವತ್ತು ನಮ್ಗೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಸುಮಾರು 8.5 ಲಕ್ಷ ಬಂದರೂ ಆಶ್ಚರ್ಯ ಪಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ
ಕೆಲವೊಂದ್ ಕಡೆ ಬರಗಾಲ ಬಂದು ಇವತ್ತು ಮೇವಿನ ಕೊರತೆ ಆಗಿ ಹಾಲು ಶೇಖರಣೆ ಕಡಿಮೆ ಆಗಿತ್ತು. ಇವತ್ತು ಮಳೆ ಎಲ್ಲ ಸುತ್ತಮುತ್ತಲಿನ ತಾಲೂಕುಗಳಲ್ಲೂ ಸಹ ಇವತ್ತು ಮಳೆ ಚೆನ್ನಾಗಾಗಿದೆ. ಆ ನಿಟ್ಟಿನಲ್ಲಿ ಕೆಲವೊಂದ್ ಕಡೆ ಹಾಲಿನ ಶೇಖರಣೆ ಸಹ ದ್ವಿಗುಣಗೊಳ್ತಾ ಇದೆ. ಜೊತೆಗೆ ಇವತ್ತು ಏನಾಗಿದೆ, ಇವತ್ತು ಬರಗಾಲ ಬಂದು ನಾವೇನು ಕೃಷಿ ನಂಬ್ಕೊಂಡಿದ್ದೋ, ಇವತ್ತು ತೆಂಗಿನ ಮರ ಇರ್ಬೋದು, ಅಡಿಕೆ ಮರ ಇರ್ಬೋದು, ಬೇರೆ ಬೆಳೆಗಳನ್ನ ನಾವು ಏನ್ ಬೆಳೀತಾ ಇದ್ವಿ, ಆ ಬೆಳೆಗಳಿಗೆ ಇವತ್ತು ನೀರಿಲ್ದೇ ಬರಗಾಲ ಬಂದು ಇವತ್ತು ಹೆಚ್ಚಿನದಾಗಿ ಹೈನುಗಾರಿಕೆಗೆ ಏನು ಹೆಚ್ಚಿನ ಆದಾಗಿ ತೊಡಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಹಾಲಿನ ಶೇಖರಣೆನೂ ಸಹ ಜಾಸ್ತಿ ಆಗ್ತಾ ಬರ್ತಾ ಇದೆ. ಇವತ್ತೇನು ಒಕ್ಕೂಟದಲ್ಲಿ 1198 ಸಹಕಾರ ಸಂಘಗಳು ರಿಜಿಸ್ಟ್ರೇಷನ್ ಆಗಿ ಇವತ್ತು ಸಂಘಗಳ ಮೂಲಕ ಹಾಲು ಶೇಖರಣೆ ಮಾಡಿ ನಮ್ಮ ಒಕ್ಕೂಟ ಸರಬರಾಜು ಮಾಡಿ ಕಾಲಕಾಲಕ್ಕೆ ಬಟವಾಡಿ ಇವತ್ತು ನೀಡ್ತಾ ಬಂದಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಸಂಘಗಳಿಗೆ ಇವತ್ತು ಪೂರಕವಾದಂತಹ ವ್ಯವಸ್ಥೆಗಳನ್ನ ಕಲಿಸಬೇಕು. ಆ ಸಂಘ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಇವತ್ತು ಬಾಡಿಗೆ ಕಟ್ಟಡದಲ್ಲಿ ಇವತ್ತು ಸಂಘ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಸಂಘಗಳಿಗೆ ಕಟ್ಟಡ ಬೇಕು. ಅದಾದ ನಂತರ ಆ ಸಂಘ ಉತ್ತಮವಾದ ರೀತಿಯಲ್ಲಿ ನಡೆದಂತ ಸಂದರ್ಭದಲ್ಲಿ ಸಂಘಗಳಿಗೆ ಇವತ್ತು ನಾವು ಗುಜರಾತ್ ಮಾದರಿಯಲ್ಲಿ ಅಲ್ಲ ಏನ್ ಶೇಖರಣೆ ಮಾಡಬೇಕು, ಇವತ್ತು ಎಎಂಸಿ ಘಟಕಗಳನ್ನ ಕೊಡುವಂಥದ್ದು, ಇವತ್ತು ಆ ಸಂಘದಲ್ಲಿ ಬ್ಯಾಟ್ SNFC ಎಲ್ಲ ಆಧಾರದ ಮೇಲೆ ದರ ಕೊಡುವಂಥದ್ದು, ಆ ಸಂಘಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂತದ್ದು ಇವತ್ತು ನಮ್ಮ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ 1197 ಸಂಘಗಳ ಮೂಲಕ ಇವತ್ತು ಏನ್ ಶೇಖರಣೆ. ಇಷ್ಟ ಕ್ಷೇತ್ರದ ಸದಸ್ಯ ನಾನಾಗಿದ್ದೇನೆ, ನಿಮ್ಮೆಲ್ಲ ಜೊತೆಯಲ್ಲಿ ಇದ್ದೇನೆ. ಸಹಕಾರ ಕ್ಷೇತ್ರ ಎಲ್ಲರೂ ಸದಸ್ಯರಾಗಬೇಕು, ಬೆಂಬಲ ಕೊಡಬೇಕು. ಸಹಕಾರ ಕ್ಷೇತ್ರಗಳಲ್ಲಿ ನಾವು ಸದಸ್ಯ ಆಗಲಿಲ್ಲ, ಅದನ್ನ ಬೆಂಬಲ ಮಾಡಿಲ್ಲ. ವಿಳಾಸ ನಿರ್ಮಾಣ ಆಗೋದಿಲ್ಲ, ಈ ಗ್ರಾಮ ಪಂಚಾಯತ್ಗಳಿಗೆ ಕಟ್ಟಕ್ ಆಗೋದಿಲ್ಲ, ತಾಲೂಕ್ ಪಂಚಾಯತ್ಗೆ ಕಟ್ಟಕ್ ಆಗೋದಿಲ್ಲ. ನಮ್ಮಂತೆ ನೀವು ಸಹ ಎಲ್ಲ ಕ್ಷೇತ್ರಗಳಲ್ಲಿ ಸದಸ್ಯರಾಗಬೇಕು, ಬೆಂಬಲ ಕೊಡಬೇಕು ಅಂತೇಳಿ ಬೇಕಲ್ಲಿರ್ತಕ್ಕಂಥ ಎಲ್ಲ ಮಹಾನುಭಾವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ನಿಂತ್ಕೊಳ್ಳೋದಿಕ್ಕೆ, ನಿಮ್ಮ ಮುಂದೆ ಮಾತಾಡಲಿಕ್ಕೆ, ಈ ಚುನಾವಣೆಯಲ್ಲಿ ಎಲ್ಲವನ್ನು ಮರೆತು ದೇಶಭಕ್ತರ ರೀತಿಯಲ್ಲಿ ಒಬ್ಬ ಸಾಮಾನ್ಯ ನಾರಾಯಣ ಸ್ವಾಮಿಯನ್ನ, ಒಬ್ಬ ಮಾಜಿ ಶಾಸಕರನ್ನ, ಮಂತ್ರಿಯನ್ನ ನಿಮಗೆ ಮುಖಪರಿಚಯನೇ ಇಲ್ಲ, ನನ್ನ ಅನೇಕ ಬೋಧೆ ನೋಡೇ ಇಲ್ಲ, ಆದರೂ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿದಂತ ಲೋಕಸಭಾ ಸದಸ್ಯನ ಮಾಡಿ ಆಶೀರ್ವಾದ ಮಾಡಿರ್ತಕ್ಕಂಥ ನನ್ನೆಲ್ಲ ಮಾತೆಯರಿಗೆ, ಅಣ್ಣ ತಮ್ಮಂದರಿಗೆ, ಹಿರಿಯರಿಗೆ, ಪೂಜ್ಯಕ್ಕೆ ವಿಶೇಷವಾಗಿ ವಂದನೆ ಸಲ್ಲಿಸುತ್ತೇನೆ. ಹಾಲು ಉತ್ಪಾದನೆ ಸಹಕಾರ ಸಂಘಗಳ ಬಗ್ಗೆ ಯಾವ ರೀತಿ ಯೋಜನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಮಾಲಿಂಗ್ ಹತ್ರ ಮಾತಾಡಿದರೆ ಎಸ್ಆರ್ ಗೌಡ್ ಮಾತಾಡ್ತಾರೆ. ನನಗೆ 15 ದಿನಗಳಿಂದೆ ಕ್ಷೇತ್ರದ ಜನತೆಗೆ ಬಂದು ನಮಸ್ಕಾರ ಆಗಬೇಕು, ಅವ್ರು ಆಶೀರ್ವಾದ ಪಡೆಯಬೇಕು, ಅವರಿಗೆ ಧನ್ಯವಾದಗಳು ಹೇಳಬೇಕು ಅಂತ ಕೇಳಿದಾಗ ಇಲ್ಲ ಇಲ್ಲ, ನನ್ನ ಕ್ಷೇತ್ರದ ಸಹಕಾರಿ ಅಭಿಮಾನಿಗಳು ಭಾವಿಸ್ತಿದ್ದಾರೆ, ಸಹಕಾರಿ ಅಭಿಮಾನಿಗಳು. ಹಾಲು ಉತ್ಪಾದನೆ ಮುಖಾಂತರ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡುವಂತ ಅನೇಕ ತಾಯಂದ್ರು ಇದ್ದಾರೆ, ಅವರಿಗೆ ಸನ್ಮಾನ ಮಾಡಬೇಕು. ನಾನು ಸಹಕಾರ ಕ್ಷೇತ್ರ ಪರಿಚಯ ಮಾಡಿಕೊಡ್ಬೇಕು. ಇವತ್ತು ಮಹಾಲಿಂಗಪ್ಪ ಅವ್ರು ಹೇಳ್ತಾ ಇದ್ರು, MD ಅವರು ಹೇಳ್ತಾ ಇದ್ರು, 8 ಲಕ್ಷ ಲೀಟರ್ ಅದನ್ನು ಮೀರಿಸಬೇಕು. ನಮ್ದು ಈ ದೇಶದಲ್ಲಿ ಮೇಟ್ರಿಯಾರ್ಕಲ್ ಫ್ಯಾಮಿಲಿಗಳಲ್ಲ, ಪೇಟ್ರಿಯಾರ್ಕಲ್ ಅಂದ್ರೆ ನಾವ್ ಯಾರು ಹೇಳಿದ್ರೆ, ಯಾರಪ್ಪ ನಿಮ್ ಮನೆ ಯಜಮಾನ ಅಂತ ಹೇಳಿದ್ರೆ ತಂದೆ ಹೇಳ್ತೀವಿ, ತಾತ ಹೇಳ್ತೇವೆ, ತಾಯಿ ಹೆಸರು ಹೇಳೋದಿಲ್ಲ, ಅಥವಾ ಹೆಂಡತಿ ಹೆಸರು ಹೇಳೋದಿಲ್ಲ. ನಾವು ಏನ್ ಮನೆಯಲ್ಲಿ ಯಾರಪ್ಪ ನೋಡ್ಕೊಳ್ಳೋದು, ಗಂಡ ಕೆಲಸಕ್ಕೆ ಹೋಗ್ತಾನೋ ನೋಡ್ಕೊಳ್ತಾನೋ, ಮಕ್ಕಳಿಗೆ ಫೀಸ್ ಕಟ್ತಾನೋ ಇಲ್ಲೋ ಗೊತ್ತಿಲ್ಲ, ತನ್ನ ಮಗಳು ಶಾಲೆಗೆ ಹೋಗಿದ್ದಾನೆ ಹೇಳೋ ನೋಡೋದಿಲ್ಲ, ಗಂಡ ಮನೆಯಲ್ಲಿ ಏನಿದೆಯೋ ಇಲ್ವೋ ನೋಡೋದಿಲ್ಲ. ಆದರೆ ಈ ಮನೆ ಯಜಮಾನ ಯಾರಪ್ಪ ಅಂತ ಹೇಳಿದ್ರೆ ರಾಮಣ್ಣನ ಮನೆ ಯಜಮಾನ, ಅದು ಗಣ್ಯ ಹೆಸರು. ಆದರೆ ಹೈನುಗಾರಿಕೆ ಈ ದೇಶದಲ್ಲಿ ಕ್ರಾಂತಿಕಾರಿಯಾಗಿ ಬದಲಾವಣೆ ಆದ ನಂತರ ಹೈನುಗಾರಿಕೆ ಸಹಕಾರ ಕ್ಷೇತ್ರಗಳನ್ನ ಮನೆ ಮನೆಗೆ ತಲುಪಿದ ನಂತರ ಹೆಂಡತಿ ಮಕ್ಕಳು ಫೀಸ್ ಕಟ್ಟೋದಿಕ್ಕೆ ಗಂಡಿನ ಕಡೆ ನೋಡೋದಿಲ್ಲ, ಯಾಕೆಂದ್ರೆ ನೀವು ಹಣ ಹಾಕೋದು ಯಾರಿಗೆ ಹಾಕೋದು?
ಯಾಕಣ ಹಾಕುತ್ತಾರಮ್ಮಣ್ಣ? ಯಾರು ಸದಸ್ಯ ಹಾಕಿದ್ದಾರೋ, ಯಾರು ಹಣ ಹಾಕಿದ್ರು, ಅವ್ರ ಬ್ಯಾಂಕ್ ಹಣ ಹೋಗ್ತದೆ. ಗಂಡ ಅವ್ರ ಅಕೌಂಟ್ ನೋಡ್ಬೇಕು. ಯಾರ ಅಕೌಂಟ್ ಮಾಡ್ಬೇಕು ಗಂಡ? ನಿಮ್ಮ ಅಕೌಂಟ್ ಅಲ್ಲಿ ನಿಮ್ಗೆ ಹಣ ಬರೋದು. ಸಬ್ಸಿಡಿ ಯಾರು ಬರ್ತದೆ? ಇನ್ಸೂರೆನ್ಸ್ ಸೈನ್ ಹಾಕೋದು ಯಾರು ಹಾಕ್ಬೇಕು? ಹೆಣ್ಮಕ್ಳು ಹಾಕ್ಬೇಕು. ಯಾಕೆ ತೆಗಿಬೇಕು ಹೇಳಿ ಭಯನ? ನೀವು 60% ಇದ್ದೀರಾ, ಅವ್ರು 40% ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರೋದ್ರ ಸಹ ಹೆಣ್ಮಕ್ಳು 60%, ಗಂಡು ಗಂಡಂದ್ರೆ ಎಷ್ಟಿರೋದು ಗಂಡಸದ? ಕೇವಲ 40%. ಅದ್ರ ಗ್ರೇಟ್ ಮೇಲೆ 95% ಗಂಡಸರಿದ್ದಾರ, 5% ಹೆಣ್ಮಕ್ಕೆಯಿಂದ ನಡೀತಾ ಇದೆ. ಮತ್ತೆ ಕಟ್ಟಡ ಉದ್ಘಾಟನೆಗಳು ಎಲ್ಲ ಆಗಿದ್ದಾವೆ. ಆರೋಗ್ಯ ಶಿಬಿರ ಮಾಡಿದ್ದಾರೆ. ಜಾನುವಾರುಗಳಿಗೆ ಯಾವ ರೀತಿ ಆರೋಗ್ಯ ತಪಾಸಣೆ ಸಹ ಇದೆ. ಮತ್ತೆ ನಿಮಗೂ ಇದೆ. ಜಿಲ್ಲಾ ಪಂಚಾಯತಿಯಿಂದ ನಮ್ಮ ಡಾಕ್ಟರ್ಸ್ ಬಂದಿದ್ದಾರೆ, ಒಳ್ಳೊಳ್ಳೆ ಡಾಕ್ಟರ್ಸ್ ಬಂದಿದ್ದಾರೆ. ಅವ್ರ ಹೆಸರೆಲ್ಲ ಹೆಸರುಗೌಡರು ಹೇಳ್ತಾ ಇದ್ರು, ಎಲ್ಲ ಒಳ್ಳೊಳ್ಳೆ ಡಾಕ್ಟರ್ಸ್ ಬಂದಿದ್ದಾರೆ. ಸರಿಯಾದ ರೀತಿಯಲ್ಲಿ ನೀವು ಹೋಗಿ ಬೇಗ ಎದ್ದು ಎಲ್ಲರೂ ಹೋಗ್ತಿದ್ರಿ. ಏನಕ್ಕೆ ಫಂಕ್ಷನ್ ಮಾಡಿದರೆ, ಇದ್ರ ಉದ್ದೇಶ ಏನು ಅಂತ ತಿಳ್ಕೊಳ್ಳಿ. ನಿಮ್ಗೇನಾದ್ರೂ ಅನುಕೂಲ ಆಗುತ್ತೆ ಅನ್ನೋದ್ರೆ ಅಂದ್ರೆ ಮಾತ್ರ ಅಲ್ಲ ಕೂತ್ಕೊಳ್ಳೋದು. ಇವತ್ತು ಈ ಫಂಕ್ಷನ್ ಅಲ್ಲಿ ಬಹಳಷ್ಟು ಹೆಣ್ಮಕ್ಳು ಬಂದಿದ್ದೀರಾ, ನನ್ಗೆ ತುಂಬಾನೇ ಸಂತೋಷ ಆಯ್ತು. ಎಲ್ಲರೂ ತಾಳ್ಮೆಯಿಂದ ಕೂತಿದ್ದೀರಾ, ಚಪ್ಪಾಳೆ ಹೊಡಿಬೇಕು. ಈ ತರ ಹೇಳಿದಾಗ ನಾವು ಹೆಣ್ಮಕ್ಳು ಎಲ್ಲೂ ಬಿಟ್ಕೊಡ್ಬಾರ್ದು. ನೋಡಿ, ವೇದಿಕೆ ಮೇಲೆ ನಾನು ಒಬ್ಳೆ, ನಾವೆಲ್ಲ ಹೆಣ್ಮಕ್ಳು ಎಷ್ಟು ಜನ ಇದ್ದೀರಿ ಅಂತ ಅಣ್ಣ ಹೇಳ್ತಿದ್ರು. ಆತರ ಹೆಣ್ಮಕ್ಳನ್ನ ಉಳಿದಾಗ ಒಬ್ಳವ್ರು ಯಾರು ಇರಲ್ಲ ಹೆಣ್ಮಕ್ಳನ್ನ ಒಗಳ್ತಾರೆ ಅಂದಾಗ ಚಪ್ಪಾಳೆ ಯಾವ ತರ ಬರ್ಬೇಕು ಅಂದ್ರೆ ಮುಗಿಲು ಮುಟ್ಟಬೇಕು. ಆ ರೀತಿ ಹೊಡಿಬೇಕು, ನಾವು ಮುಂದೆ ಬರ್ಬೇಕು. ಹಂಗಾಗಿ ನೀವು ಇವತ್ತು ಫಂಕ್ಷನ್ ಅಲ್ಲೆಲ್ಲ ಸೇರಿದ್ರ, ನಿಜವಾಗ್ಲೂ ನಾನು ತುಂಬಾ ಫಂಕ್ಷನ್ಗೆ ಹೋಗಿದ್ದೀನಿ. ಗಂಟರು ಬಿಡಲ್ಲ, ನಾವು ಬರ್ತೀವಿ, ಗಂಟರು ಬಿಡಲ್ಲ ನಮ್ಮನ್ನ. ಮನೆಗೆ ಸೀಮಿತ ಅನ್ನೋ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ. ಹಂಗಾಗಿ ನೀವು ಎಲ್ರು ನಮ್ಮಂತ ಹೆಣ್ಮಕ್ಳಿಗೆ ಸಹಕಾರ ಕೊಡ್ಬೇಕು. ಇವತ್ ನೋಡಿ, ನನ್ ಗಂಡ ಇಲ್ಲಿ, ಮಕ್ಕಳು, ಮನೆ, ಗಂಡ ಅಂತ ಎಲ್ಲ ಬಿಟ್ಟು ಬಂದಿರೋದ್ರಿಂದ ನಿಮ್ ಮುಂದೆ ಕುತ್ಕೊಂಡು ನಾಲ್ಕು ಮಾತು ಮಾತಾಡಂಗಾಗಿದೆ. ಹಾಗಾಗಿ ನೀವೆಲ್ಲರೂ ಹೆಣ್ಮಕ್ಳಿಗೆ ಯಾವ್ದೋ ಒಂದು ರೀತಿಯಲ್ಲಿ ಸಹಕಾರ ಮಾಡಿದ್ರೆ ಖಂಡಿತ ಈ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇರ್ತಾರೆ ಅಂತ ಹೇಳ್ತೀನಿ. ಜೊತೆಗೆ ಹೆಣ್ಮಕ್ಳು ಶಿಬಿರವನ್ನ ಈಗ ಏರ್ಪಡಿಸಿದ್ದಾರೆ. ಮತ್ತೆ ನೀರಿನ ತೊಟ್ಟಿ ಇದೆ. ಈಗ ಸಾಹೇಬ್ರೆ ಹೇಳ್ತಾ ಇದ್ರು, ನೀವಿದ್ರೆ, ನಾವು ಹೆಣ್ಮಕ್ಳು ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಸ್ವಚ್ಛತೆಯನ್ನ ಕಾಪಾಡ್ರಿ. ಜೊತೆಗೆ ಬರಗಾಲ ಆಗಿದೆ, ಮಳೆ ಕಡಿಮೆ ಇದೆ, ನೀರನ್ನ ಹಿತವಿತವಾಗಿ ಬಳಸ್ರಿ. ಸ್ವಚ್ಛತೆ ಹೆಚ್ಚು 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 ಕಾಪಾಡಿ ಅಂತ ಹೇಳ್ತಾ ನನ್ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಾಕಷ್ಟು ನೀರಿನ ನಕ್ಷೆಯನ್ನ ತಯಾರು ಮಾಡಿ ಈ ಬರಪೀಡಿತ ಪ್ರದೇಶಕ್ಕೆ ನಾನೇನಾದ್ರೂ ಕೂಡ ಒಂದು ಕಾಣಿಕೆಯನ್ನ ಕೊಡಬೇಕು. ಈ ಭಾಗದ ಜನ, ನಾನೆಲ್ಲೋ ಹೊರಗಡೆ ಪ್ರದೇಶದಿಂದ ಬಂದು ನಿಂತಹ ಸಂದರ್ಭದಲ್ಲಿ ಕೇವಲ ಒಂದು ತಿಂಗಳೊಳಗಾಗಿ ಒಬ್ಬ ಸಂಸದನನ್ನಾಗಿ ಇವತ್ತು ಆಯ್ಕೆ ಮಾಡಿದರೆ, ಆ ಒಬ್ಬ ಸಂಸದನ ಒಂದು ಜವಾಬ್ದಾರಿಯನ್ನ ನಾನು ಈ ಕ್ಷೇತ್ರದಲ್ಲಿ ಋಣವನ್ನ ತೀರಿಸತಕ್ಕಂತಹ ಕೆಲಸ ಮಾಡಬೇಕು ಎಂಬ ನಿಟ್ಟಲ್ಲಿ ಈಗಾಗಲೇ ನಮ್ಮ ಭದ್ರಾ ಜಲಾಶಯದಿಂದ ಮೇಲ್ದಂಡೆ ಯೋಜನೆಯಿಂದ ಬರ್ತಕ್ಕಂತ ನೀರನ್ನ ಯಾಕೆ ವಿಳಂಬ ಆಗ್ತಾ ಇದೆ, ಅದಕ್ಕೆ ನಾನು ಏನ್ ಮಾಡಬೇಕು, ಒಬ್ಬ ಸಂಸದನಾಗಿ ನಾನು ಏನನ್ನ ಕಾರ್ಯಗತವನ್ನು ಮಾಡಬೇಕು ಎಂಬ ನಿಟ್ಟಲ್ಲಿ ಈಗಾಗಲೇ ತಮ್ಮ ಅಧಿಕಾರಿಗಳ ತಂಡದೊಂದಿಗೆ ಅಲ್ಲಿ ಭೇಟಿ ಕೊಟ್ಟು ಕೂಡಲೇ ಆ ಭಾಗದಿಂದ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಈ ಬರಪೀಡಿತ ಪ್ರದೇಶಕ್ಕೆ ನೀರನ್ನ ತರತಕ್ಕಂತ ಕೆಲಸವನ್ನು ಮಾಡಬೇಕು ಎಂಬ ಒಂದು ಹೋರಾಟದಲ್ಲಿ ಈಗಾಗಲೇ ಕಾರ್ಯತತ್ಪರರಾಗಿದ್ದಾರೆ ನಮ್ಮ ಮಾನ್ಯ ನೂತನ ಸಂಸದರು. ಯಾಕೆಂದ್ರೆ ಸಂಸದರ ಬಗ್ಗೆ ಈಗಾಗಲೇ ನಮ್ಗೆಲ್ರಿಗೂ ಕೂಡ ಜನಪ್ರತಿನಿಧಿಗಳು ಗೊತ್ತಿದೆ. ಇಲ್ಲಿ ಕೂತಿರ್ತಕ್ಕಂತ ನಮ್ಮ ತಾಯಂದ್ರಿಗೆ ಇನ್ನ ಅವ್ರ ಬಗ್ಗೆ ಹೆಚ್ಚು ಇವತ್ತು ಗೊತ್ತಿಲ್ಲ. ಯಾಕೆಂದ್ರೆ ಒಬ್ಬ ಹುಟ್ಟು ಹೋರಾಟಗಾರರು, ಒಂದು ಬಡ ಕುಟುಂಬದಿಂದ ಇವತ್ತು ಮೇಲ್ ಬಂದಂತಹ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಇವತ್ತು 4 ಬಾರಿ ಇವತ್ತು ಶಾಸಕರಾಗಿ, ಸಮಾಜ ಕಲ್ಯಾಣ ಮಂತ್ರಿಯಾಗಿ, ಈ ಸಮಾಜ ಕಲ್ಯಾಣ ಇಲಾಖೆಗೆ ನಿಜವಾಗ್ಲೂ ಕೂಡ ಒಂದು ಅರ್ಥವನ್ನ ಕಲ್ಪಿಸ್ತಕ್ಕಂತ ಮಾನ್ಯ ಸಂಸದರು ಈ ವೇದಿಕೆ ಮೇಲಿದ್ದಾರೆ. ಅವರು ನಮ್ಮೆಲ್ಲರಿಗೂ ಕೂಡ ಈ ಭಾಗಕ್ಕೆ ಒಂದು ಹೊಸ ಶಕ್ತಿಯನ್ನ ತರಬೇಕು ಎಂಬ ನಿಟ್ಟಲ್ಲಿ ನಿಜಕ್ಕೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಯಾವನೇ ಒಬ್ಬ ಜನಸಾಮಾನ್ಯ ಆ ತಕ್ಷಣದಲ್ಲಿ ಫೋನ್ ಮಾಡಿದ ಸಮೇತ ಅವ್ರನ್ನ ಸ್ಪಂದಿಸಿ ಆ ಫೋನಿಂದ ನನ್ನಿಂದ ಏನಾಗಬೇಕು ಎಂಬ ಉತ್ತರವನ್ನು ಕೊಡ್ತಕ್ಕಂತ ಒಂದು ಸಾಮಾನ್ಯ ಇವತ್ತು ಕಳಕಳಿ ಅವರಿಗಿದೆ. ದಯವಿಟ್ಟು ಅವರ ಒಂದು ಏನು ನಾವು ಶಕ್ತಿಯನ್ನು ನಾವೆಲ್ಲರೂ ಕೂಡ ಬಳಸ್ಕೋಬೇಕಾಗ್ತದೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಅವ್ರು ಬಂದಿರತಕ್ಕಂಥದ್ದು, ಅದು ಈ ತಾಲೂಕಿನಲ್ಲಿ ಒಂದು
ಈ ಒಂದು ಕಾರ್ಯ ಮೊದಲನೇ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರ ಇವತ್ತು ಒಂದು ಸಂತೋಷವಾದಕ್ಕಂಥ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಅಧ್ಯಕ್ಷರು ಮಾಲಿಂಗಪ್ಪನವರು ಕೂಡ ಇವತ್ತು ಆಗಮಿಸಿದ್ದಾರೆ. ಶಿರಾ ತಾಲೂಕು ಚಿಕ್ಕತಿಮ್ಮನಹಳ್ಳಿಯಲ್ಲಿ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಸುತ್ತಮುತ್ತಲ ಗ್ರಾಮದ ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನದಲ್ಲಿ ಪಾಲ್ಗೊಂಡಿದ್ದರು. ಯುವಕನನ್ನು ಶ್ರೀ ಟಿವಿ ಮಾತನಾಡಿಸಿದಾಗ ನನ್ನ ಹೆಸರು ಆನಂದ್ ಅಂತ ಹೇಳಿ ಸರ್, ನಾನು ಇದಾಗಲೇ 12ನೇ ಬಾರಿ ಬ್ಲಡ್ ಕೊಡ್ತೀನಿ. ಎಲ್ದ್ ಬಾಗಿ ಸರ್, ಇಲ್ಲೇ ಕಡಂಬೇಡ ಹೋಗ್ಲಿ. ಹಾಲಿನ ಡೈರಿ ಅಧ್ಯಕ್ಷರು ನಮ್ಮ ಮನೆಯವರು, ನಾವು ಅಲ್ಲಿ ರೈತರೇ ಹಾಲು ಹಾಕೋದವರು. ಇದು ನಾವು ರಕ್ತ ಕೊಡೋದ್ರಿಂದ ನಮ್ಮ ಆರೋಗ್ಯನೂ ಉತ್ತಮವಾಗಿರುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಬೇರೆ ಜೀವ ಉಳಿಯೋಕೆ ಅವಕಾಶ ಆಗುತ್ತೆ. ಆ ಒಂದು ಇದರಿಂದ ಸಮಸ್ತ ಜನ ಎಲ್ಲ ಬ್ಲಡ್ ಡೊನೇಟ್ ಮಾಡಿ ಮತ್ತೊಂದು ಜೀವ ಉಳಿಸೋದಕ್ಕೂ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದೊಂದು ಮಹತ್ವದ್ದು ಅಂತ ಹೇಳ್ಬೋದು ಸರ್. ಯಾವುದು ಸರ್ ಗ್ರೂಪ್ ನಿಮ್ದು? ಬಿ ಪಾಸಿಟಿವ್ ಸರ್. ಮಿಶ್ರ ತಳಿಗಳನ್ನು ರೈತರಿಗೆ ಪರಿಚಯಿಸುವುದಕ್ಕೆ ವಿವಿಧ ಗ್ರಾಮಗಳಿಂದ ಮಿಶ್ರತಳಿ ಕರುಗಳನ್ನು ಪ್ರದರ್ಶಿಸಿ ಉತ್ತಮ ಕರುಗಳಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಿಶ್ರತಳಿಗಳ ಸಾಕುವಿಕೆ ಬಗ್ಗೆ ಪಶುವೈದ್ಯರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿ ವಿವರ ಪಡೆದಾಗ ಡಾಕ್ಟರ್ ರಾಜು ಅಂತ, ಡೆಪ್ಟಿ ಮ್ಯಾನೇಜರ್ ತುಮಕೂರು ಹಾಲು ಒಕ್ಕೂಟ. ಇದು ಕರುಗಳೆಲ್ಲ ತಂದಿದ್ರೆ ಏನಿದೆ? ಇದು ಮಿಶ್ರ ತಳಿ ಹೆಣ್ಣು ಕರುಗಳ ಪ್ರದರ್ಶನ ಅಂತ ಏರ್ಪಡಿಸಿದ್ದೀವಿ. ಹೆಣ್ಣು ಕರುಗಳಿಗೆ ಮಾತ್ರ ಮಿಶ್ರ ತಳಿ ಆಗಿರ್ಬೋದು, ನಾಟಿ ಇರ್ಬೋದು, ಅಥವಾ ಎಮ್ಮೆ ಕರುಗಳಿರ್ಬೋದು, ಇವಕ್ಕೆ ಮಾರ್ಕ್ಸ್ ಕೊಟ್ಟು ಇದಕ್ಕೆ ಪ್ರದರ್ಶನ ಏರ್ಪಡಿಸಿ ಅವ್ರು ಮಾರ್ಕ್ಸ್ ಕೊಟ್ಟು ಪ್ರೈಸ್ ಕೊಡ್ತೀವಿ. ಯಾವ ತಳಿ ಬಂದಿದೆ ಸರ್ ಇದರಲ್ಲಿ? ಎಚ್ ಎಫ್ ಅಂತ ಒಂದು, ಹೋಸ್ಟನ್ ಫ್ರೀಜನ್ ಅಂತ ಒಂದು, ಜೆರ್ಸಿ ಅಂತ ಅದು ಮಿಶ್ರ ತಳಿ ಇದು. ಆಮೇಲೆ ಎಮ್ಮೆಗಳು ಬಂದು, ಎಮ್ಮೆಗಳು ನಾಟಿ ಅಥವಾ ನಮ್ಮ ಲೋಕಲ್ ಎಮ್ಮೆಗಳು ಬಂದಿವೆ, ನಾಟಿ ಕರುಗಳು ಒಂದೆರಡು ಬಂದಿವೆ. ಇದರಲ್ಲಿ ಯಾವುದು ಪ್ರಿಫರ್ ಮಾಡ್ತಾ ಇದ್ರಿ ಸರ್ ನೀವು ಈಗ ಇಂಟ್ರೊಡ್ಯೂಸ್? ಈಗ ನಾವು ಹೆಚ್ಚಿಗೆ ಪ್ರಿಫರ್ ಮಾಡೋದು ಎಚ್ ಎಫ್ ಅನ್ನು, ಜನ ಎಲ್ಲ ಇಷ್ಟಪಡ್ತಾ ಇದ್ದಾರೆ ಹೆಚ್ಚಿಗೆ ಹಾಲು ಕೊಡ್ತದೆ ಅಂತ. ನಾವು ಡಾಕ್ಟರ್ ಆಗಿ ಜೆರ್ಸಿ ಅಥವಾ ಆ ಲೆವೆಲಲ್ಲಿ ಕೊಟ್ಟು ಹಾಲು ಕಡಿಮೆ ಕೊಟ್ಟರು ಸ್ವಲ್ಪ ಫ್ಯಾಟ್ ಪರ್ಸೆಂಟ್ ಜಾಸ್ತಿ ಬರುತ್ತೆ ಅನ್ನೋ ಉದ್ದೇಶದಿಂದ ಎಚ್ ಎಫ್ಗಿಂತ ಹೆಚ್ಚಿಗೆ ಜೆರ್ಸಿ ಕಡೆ ಹೋಗಿ ವಾಲ್ ಅಂತ ರೈತರಿಗೆ ಹೇಳ್ತಾ ಇದ್ದಾರೆ. ಎಚ್ ಎಫ್ ಕಡಿಮೆ ಇರುತ್ತೆ, ಫ್ಯಾಟ್ ಕಂಟೆಂಟ್ ಯೂಸಲಿ ಕಡಿಮೆ ಬರುತ್ತೆ. ಎಷ್ಟು ಇರ್ಬೇಕು ಸರ್ ನಾರ್ಮಲ್ ಆಗಿ? 3.5 ಇತ್ತು ಹಿಂದೆ, ಈಗ 4.1 ಮಾಡಿದ್ವಿ ಸ್ಟ್ಯಾಂಡರ್ಡ್. 4.1 ಫ್ಯಾಟ್ ಇರಲೇಬೇಕು, ಇಲ್ಲಾಂದ್ರೆ ಅದ್ರ ಪ್ರೈಸ್ ರೇಟು ಕಡಿಮೆ ಆಗ್ತಾ ಹೋಗ್ತದೆ. ಒಂದು ಅಧಿಕಾರಿಗಳು ಚಿಕ್ಕನಳ್ಳಿ, ನೀವು ಕರುಗಳು ತಂದಿದ್ದೀರಿ ಸರ್? ನಮ್ಮ ಕಡೆಯಿಂದನೂ ಬಂದಿದ್ದಾವೆ ಇಲ್ಲಿಗೆ ಕರುಗಳು ಪ್ರದರ್ಶನ, ಅದನ್ನು ಸ್ಕೋರಿಂಗ್ ಮಾಡ್ತಾ ಇದ್ವಿ ನಾವಿಲ್ಲಿ. ಅದ್ರ ಬಾಡಿ ಕಂಡೀಷನ್ ಮೇಲೆ, ಸ್ಕಿನ್ ಕೋಟ್ ಮೇಲೆ, ಮತ್ತು ಅದರ ಅಲರ್ಟ್ನೆಸ್ ಮೇಲೆ, ಮತ್ತು ರೈತರು ಕರುಗಳನ್ನ ಹೇಗೆ ಸಾಕಿದ್ದಾರೆ ಅದ್ರ ಮೇಲೆ ನಾವು ಒಂದು 1.10 ಔಟ್ ಆಫ್ ಎಷ್ಟು ಅಂತ ಇಷ್ಟು ಮಾರ್ಕ್ಸ್ ಅಂತ ಕೊಟ್ಬಿಟ್ಟು ಅವ್ರಿಗೆ ಪ್ರಥಮ, ಸೆಕೆಂಡ್, ದ್ವಿತೀಯ ಮತ್ತು ತೃತೀಯ ಇವ್ರಿಗೆ ಬಹುಮಾನಗಳು ಕೊಡ್ತಾ ಇದ್ದೀವಿ. ಅದ್ರ ಮೇಲೆ ಯಾವ ಮಾನದಂಡದ ಮೇಲೆ ಇದು ಮಾಡ್ತೀವಿ? ಮಾನದಂಡ ಅಂದರೆ ಫಸ್ಟು ಸರ್ ಬ್ರೀಡ್ ಕ್ಯಾರೆಕ್ಟರ್ಸ್ಟಿಕ್ಸ್. ಒಂದು ಎಚ್ ಎಫ್ ಕರು ಅಂದರೆ ಅದು ಬ್ರೀಡ್ ಕ್ಯಾರೆಕ್ಟರ್ಸ್ಟಿಕ್ಸ್ ಇರ್ತವೆ, ಅದ್ರ ಕಲ್ಲರ್ ಆಗಿರ್ಬೋದು, ಅದ್ರ ನಡೆದಾಡೋ ಗೇಟ್ ಆಗಿರ್ಬೋದು, ಅದ್ರ ಕೈ ಇದು ಕಣ್ಣಿನ ಅಲರ್ಟ್ನೆಸ್ ಆಗಿರ್ಬೋದು, ಮತ್ತು ಆ ಸ್ಕಿನ್ ಕೋಟು, ಮತ್ತು ರೈತರುಗಳು ಯಾವ ಥರ ಬೆಳೆಸಿದ್ದಾರೆ, ಪುಷ್ಟಿಯಾಗಿ ಇದಾವೋ ಇಲ್ವೋ ಕರುಗಳು, ಅವೆಲ್ಲ ಆಧಾರದ ಮೇಲೆ ಕೊಡ್ತೀವಿ ಸರ್. ನನ್ನ ಹೆಸರು ಡಾಕ್ಟರ್ ಜೆ ಸಿ ಮಂಜುನಾಥ್ ಅಂತ ಹೇಳಿ, ನಾನು ಇಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಳ್ಳಂಬಿಳ ಪಶು ಆಸ್ಪತ್ರೆಯಲ್ಲಿ ಕಳೆದ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ.
ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಜನರಲ್ಲಿ ಜಾನುವಾರುಗಳು ವಿಶೇಷವಾಗಿ ಮಿಶ್ರತಳಿ ರಾಸುಗಳನ್ನ ಸಾಕಾಣಿಕೆ ತುಂಬ ಚೆನ್ನಾಗಿ ಸಾಕಾಣಿಕೆ ಮಾಡಿ ಉತ್ಪಾದನೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ರೈತರಿಗೆ ಒಂದು ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಈ ಥರ ಕಾರ್ಯಕ್ರಮಗಳನ್ನು ಏರ್ಪಡಿಸಿರ್ತೀವಿ. ಇದರಲ್ಲಿ ಏನು ಅಂತಂದರೆ, ಆ ಕರುಗಳು ಬಹಳಷ್ಟು ಜನ ಏನು ಮಾಡ್ಕೊಳ್ತಾರೆ ಅಂದರೆ, ಕರುಗಳನ್ನ ಸರಿಯಾಗಿ ಸಾಕಾಣಿಕೆ ಮಾಡೋದಿಲ್ಲ, ಅವಳಿಗೆ ಸರಿಯಾಗಿ ಗಿಣದಹಾಲು ಕೊಡೋದಿಲ್ಲ, ಜಂತುನಾಶಕ ಔಷಧಿ ಹಾಕೋದಿಲ್ಲ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಕರುಗಳು ಬೆಳವಣಿಗೆ ಆಗೋದಿಲ್ಲ, ಕುಂಠಿತಗೊಳ್ತವೆ. ಇದರಿಂದ ರೈತರಿಗೆ ಆರ್ಥಿಕವಾಗಿ ತುಂಬ ಕಷ್ಟ ಆಗುತ್ತೆ ಸರ್. ಅಂದರೆ ಲಾಭ ಸಿಗೋಲ್ಲ. ಅವು ಸಾಕಾಣಿಕೆ ಮಾಡ್ತಾರೆ, ಹುಲ್ಲಾಕ್ತಾರೆ, ಏನೋ ಒಂಥರ ಬೇಕು ಬೇಡ ಅನ್ನೋ ಸಾಕೋದ್ರಿಂದ ಅವುಗಳಿಗೆ ಅವರಿಗೆ ಹೆಚ್ಚಿನ ಲಾಭ ಸಿಕ್ಕೋಲ್ಲ. ಆದ್ದರಿಂದ ಅವರಿಗೆ ಹೆಚ್ಚಿನ ಲಾಭ ಸಿಗಬೇಕು, ಸಮೀಕ್ ಸರ್ವೆಯಾಗಿ ಅದು ಬೆದೆಗೆ ಬರಬೇಕು, ಗರ್ಭ ಧರಿಸ್ಬೇಕು, ಹಾಲು ಚೆನ್ನಾಗಿ ಉತ್ತಮವಾಗಿ ಅದರ ಸಾಮರ್ಥ್ಯಕ್ಕೆ ತಕ್ಕಷ್ಟೆ ಕೊಡಬೇಕು ಅಂದರೆ ಇಂದಿನ ಕರುಗಳೇ ಮುಂದಿನ ಉತ್ತಮ ರಾಸುಗಳು ಅನ್ನೋ ದಿಟ್ಟಿನಲ್ಲಿ ನಾವು ಕರುಗಳಿಗೆ ವಿಶೇಷವಾದ ಒತ್ತು ಕೊಡಬೇಕು, ರೈತರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ರೀತಿ ಮಾಡಿ ಇದರಲ್ಲಿ ಕರುಗಳಿಗೆ ಸಾಕಾಣಿಕೆ ಬಗ್ಗೆ ಮಾಹಿತಿ ಕೊಡಬೇಕು. ಚೆನ್ನಾಗಿ ತಳಿನಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಆಮೇಲಿಂದ ಅವುಗಳ ಏನು ಒಂದು ಹೇರ್ ಕೋಟ್ ಅಂತೇನು ಹೇಳ್ತೀವಿ ನಾವುಗಳು, ಚರ್ಮ ತುಂಬ ಚೆನ್ನಾಗಿರ್ಬೇಕು, ಉಣ್ಣೆ ಏನು ಈ ರೀತಿ ಏನು ಇರಬಾರ್ದು, ಆಮೇಲೆ ಕೂದಲು ಉದ್ದುದ ಇರಬಾರ್ದು, ಆಮೇಲೆ ಅವುಗಳಿಗೆ ಸರಿಯಾದ ಸಮತೋಲನ ಆಹಾರ ಕೊಟ್ಬಿಟ್ಟು ಕರುಗಳನ್ನ ಸರಿಯಾಗಿ ಸಾಕಬೇಕು. ಅವು ವಯಸ್ಸಿಗೆ ತಕ್ಕಂತೆ ಕರುಗಳ ಬೆಳವಣಿಗೆ ಇದ್ದಾಗ ಏನಾಗುತ್ತೆ, ಬೇಗ ಅವು ಪ್ರಾಯಕ್ಕೆ ಬರ್ತವೆ, ಗರ್ಭ ಧರಿಸ್ತವೆ. ಅದಕ್ಕೋಸ್ಕರ ನಾವುಗಳು ಆ ಒಂದು ರಾಸಿನ ಗುಣಲಕ್ಷಣಗಳನ್ನು ಆಧರಿಸಿ ಅವಕ್ಕೊಂಥರ ಪ್ರೋತ್ಸಾಹ ಕೊಡೋದಕ್ಕೆ, ಕರು ಉತ್ತಮವಾಗಿ ಚೆನ್ನಾಗಿ ಸಾಕ್ರಿ, ನಿಮಗೂ ಒಳ್ಳೆ ಇದು ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಉತ್ತಮ ರಾಸುಗಳನ್ನ ಇಲ್ಲಿ ಕೆಲವು ಮಾನದಂಡಗಳನ್ನ ಇಟ್ಕೊಂಡು ಆಯ್ಕೆ ಮಾಡಿ ಆಮೇಲೆ ಅವರುಗಳಿಗೆ ಕರು ಸಾಕಾಣಿಕೆ ಬಗ್ಗೆನೂ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು. ಸರ್, ಎಷ್ಟು ರಾಸುಗಳಿದೆ ಸರ್ ಕಳ್ಳಂಬೆಳ್ಳದಲ್ಲಿ? ಕಳ್ಳಂಬೆಳ್ಳದಲ್ಲಿ ಸುಮಾರು ಈಗ ಒಂದು ಹಸು ಜಾನುವಾರು ಅಂದರೆ ದನಗಳು, ದನಗಳು ಎಮ್ಮೆಗಳು ಸೇರಿಕೊಂಡ್ರೆ 2,500 to 3,000 ರಾಸುಗಳಿದೆ ನಮ್ಮ ವ್ಯಾಪ್ತಿ ಬರೋದು. ಇಲ್ಲಿ ಬ್ರೀಡ್ ಯಾವ್ದು ಜಾಸ್ತಿ ಇದೆ? ಇಲ್ಲಿ ಜಾಸ್ತಿ ಮಿಶ್ರ ತಳಿ ರಾಸುಗಳಂದ್ರೆ HF ಜಾಸ್ತಿ ಇದೆ, ಸೆಕೆಂಡು ಜೆರ್ಸಿ ಬರುತ್ತೆ, ಆಮೇಲೆ ಉಳಿದಂತೆ ನಾಟಿ ದನಗಳು ಈಗ ಸ್ವಲ್ಪ ಕಡಿಮೆ ಇದೆ. ಅದು ಹಸುಗಳು ಸಾಕಷ್ಟು ನಾಟಿ ಹಸುಗಳು ಇವೆ, ಗೊತ್ತಾಯ್ತಾ. ಎಮ್ಮೆ ರಾಸುಗಳು, ಎಮ್ಮೆನಲ್ಲಿ ಸುರ್ತಿ ಮುರ್ರಾ ಈ ರೀತಿ ಎಮ್ಮೆಗಳು ಸಾಕಷ್ಟು ಇವೆ, ಮತ್ತೆ ಇತರೆ ಕುರಿ ಮೇಕೆಗಳು. ರೋಗ ನಿರೋಧಕ ಶಕ್ತಿ ಯಾವುದ್ರಲ್ಲಿ ಜಾಸ್ತಿ ಇದೆ ಸರ್? ರೋಗ ನಿರೋಧಕ ಶಕ್ತಿ ಸ್ಥಳೀಯ ರಾಸುಗಳಲ್ಲಿ ಜಾಸ್ತಿ ಇರುತ್ತೆ, ನಮ್ಮ ಹಳ್ಳಿಕಾರ ನಾಟಿ ರಾಸುಗಳಲ್ಲಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದರಲ್ಲೇ ಇಲ್ಲಿ ಇವೆಲ್ಲ ಏನು HF ಇವೆಲ್ಲ ಮಿಶ್ರ ತಳಿ ರಾಸುಗಳು, ಇವು ಪ್ಯೂರ್ ಅಲ್ಲ, ಇವು ಇಲ್ಲೇ ಹುಟ್ಟಿ ಬೆಳೆದು ಆಗಿರುವಂಥವು. ಇವುಗಳಿಗೂ ಸುಮಾರಷ್ಟು ನಮ್ಮ ನಾಟಿಯ ಒಂದು ಅಂಶ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಆಮೇಲೆ ಜರ್ಸಿ ಹಸುಗಳು ಇನ್ನೂ ಒಂದು ಸ್ವಲ್ಪ ಅವು ರೋಗನ ತಡ್ಕೊಳ್ತವೆ. ಅವುಗಳಲ್ಲಿ ಆ ಒಂದು ತಳಿಯ ಒಂದು ಏನು ಬ್ಲಡ್ ಲೆವೆಲ್ ಅಂತ ಹೇಳ್ತೀವಿ ನಾವು ಉತ್ತಮ ಅಂದರೆ ವಿದೇಶಿ ತಳಿ ಜಾಸ್ತಿ ಇದ್ದಷ್ಟು ಅವರು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಅಂದರೆ ತುಂಬ ಹೆಚ್ಚಿನ ಹಾಲು ಕೊಡ್ತಕ್ಕಂಥ ರಾಸುಗಳಲ್ಲಿ ಈ ರೀತಿ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ದರಿಂದ ಅವುಗಳ ಆರೈಕೆ ಬಗ್ಗೆ ನಾವು ವಿಶೇಷವಾಗಿ ಗಮನ ಕೊಡಬೇಕಾಗತ್ತೆ. ಸರ್, ಕಾಲುಬಾಯಿ ರೋಗದ ಏನು ನಿಯಂತ್ರಣ ಅಲ್ಲಿದೆ? ನಿಯಂತ್ರಣ ನಾವು ಈಗಾಗಲೇ 15 ಸುತ್ತ ಆಯಿತು, ನೆಕ್ಸ್ಟು ಮುಂದಿನ ತಿಂಗಳು ಪ್ರಾಬಬಲಿ 16ನೇ ಸುತ್ತೂ ನಾವು ಅದನ್ನು ಲಸಿಕೆ ವರ್ಷದಲ್ಲಿ 2 ಸಾರಿ ಸಾಮಾನ್ಯ ಒಂದು ಈ ಸೆಪ್ಟೆಂಬರು ಆಗಸ್ಟು ಸೆಪ್ಟೆಂಬರು ಅಥವಾ ಈ ತಿಂಗಳಲ್ಲಿ ಮತ್ತೆ ಫೆಬ್ರವರಿ ಮಾರ್ಚಲ್ಲಿ ಈ ರೀತಿ ವರ್ಷಕ್ಕೆ 2 ಸಾರಿ ನಾವು ಎಲ್ಲ ರಾಸುಗಳಿಗೆ 3 ತಿಂಗಳ ಕರುನಿಂದ ಮೇಲ್ಪಟ್ಟು ಎಲ್ಲ ರಾಸುಗಳಿಗೂ ಎಮ್ಮೆ ದನ ನಾಟಿ ಯಾವುದೇ ರಾಸು ಇರ್ಬೋದು ಇವುಗಳಿಗೆ ನಾವು ಕಡ್ಡಾಯವಾಗಿ ಲಸಿಕೆ ಹಾಕೋದಕ್ಕೆ ಸರ್ಕಾರದಿಂದ ನಾವು ಮನೆ ಮನೆಗೆ ಹೋಗಿ ಒಂದು ಆಂದೋಲನ ರೀತಿ ಒಂದೊಂದು ತಿಂಗಳು ಈ ಕಾರ್ಯಕ್ರಮ ನಾವು ಹಬ್ಕೊಳ್ತಾ ಇದ್ದೀವಿ. ಹಾಲಿನ ಇಳುವರಿ ಎಷ್ಟಿದೆ ಕಳಂಬೆಳ್ಳ ನಮ್ಮಲ್ಲಿ? ಆವರೇಜ್ ಲೆಕ್ಕ ಹಾಕಿದ್ರೆ ಅಂದರೆ ಇದೇನಾಗುತ್ತೆ ಅಂದರೆ ಇಲ್ಲಿ ಕೆಲವು ಡೈರಿಗಳು ಮಾಡ್ಕೊಂಡಿದ್ದಾರೆ, ಒಟ್ಟು ರಾಸುಗಳಲ್ಲಿ ಆವರೇಜ್ ನಾವು ಒಂದು ಜರ್ಸಿ ರಾಸು ಅಂತ ತಗೊಂಡ್ರೆ ಒಂದು ಮಿಶ್ರ ತಳಿ ಇದರಲ್ಲಿ ಇಲ್ಲಿ ಅಲ್ಲಲ್ಲ ಅದು HF ತುಂಬ ಇರುತ್ತೆ. HF ಇಲ್ಲೆಲ್ಲ ಕೆಲವು ತುಂಬ ಚೆನ್ನಾಗಿ ಸಾಕಿದರೆ 10 ಲೀಟ್ರ್ ಒಂದು ಸಾರಿಗೆ, ಬೆಳಿಗ್ಗೆ ಒಂದು 10 ಲೀಟ್ರು 12 ಲೀಟ್ರು, ಸಂಜೆನೂ 10-12 ಲೀಟ್ರ್ ಕರಿತಕ್ಕಂಥ ರಾಸುಗಳು ಇವೆ. ಆನನ್ ಆವರೇಜ್ ಬಂದರೆ ಒಂದು 8 ಲೀಟ್ರಿಂದ ಒಂದು ಟೈಮಿಗೆ ಅಥವಾ ಒಂದು ದಿವಸಕ್ಕೆ 16-18 ಲೀಟ್ರು ಹಾಲು ಸಾಮಾನ್ಯವಾಗಿ ಕರೀತಾರೆ.
ಈಗ ಬೇಸಿಗೆನಲ್ಲಿ ಸ್ವಲ್ಪ ಉತ್ಪಾದನೆ ಕಡಿಮೆ ಆಗುತ್ತೆ. ಹಸಿಮೇವು ಕೊರತೆ, ಪ್ರೈಮರಿ ಏನೂ ಇಲ್ಲ. ರೈತರು ಆ ರಾಸುಗಳನ್ನು ಸರಿಯಾಗಿ ಅಂದರೆ ಅತಿಯಾಗಿ ಇರ್ತಕ್ಕಂಥ ರಾಸುಗಳನ್ನೇ ಸರಿಯಾಗಿ ಪಾಲನೆ ಪೋಷಣೆ ಮಾಡಬೇಕು. ಅದರಿಂದ ರೈತರ ಅದು ರೈತರು ಹೊಸ ಹೊಸ ಮಾಹಿತಿಗಳನ್ನು ರೈತರಿಗೆ ಏನಪ್ಪ ಅಂತಂದರೆ ಈಗ ವಿಜ್ಞಾನ ಈಗ ನಮ್ಮ ಕಾಲೇಜುಗಳಲ್ಲಿ ಹೊಸ ಹೊಸ ಸಂಶೋಧನೆಗಳು ನಡೀತಾ ಇರುತ್ತೆ. ಯಾವ ರೀತಿ ಔಷಧ ಆಹಾರ ಅಥವಾ ಪದ್ಧತಿಗಳ ಸಾಕಾಣಿಕೆ ಪದ್ಧತಿಗಳಾಗಲಿ ನೈರ್ಮಲ್ಯತೆ ಕಾಪಾಡ್ತಕ್ಕಂಥದ್ದು ಇದನ್ನಲ್ಲಿ ನೀವು ಅಪ್ಡೇಟ್ ಆಗಬೇಕು ಅವಾಗವಾಗ. ನಿರಂತರವಾಗಿ ನೀವು ಪಶುವೈದ್ಯರ ಸಂಪರ್ಕದಲ್ಲಿ ರೈತರು ಇರಬೇಕು. ಅವ್ರನ್ನ ಆವಾಗವಾಗ ಪಶು ಅಥವಾ ಹತ್ತಿರದ ಪಶು ಸಂಸ್ಥೆಗಳಿಗೆ ಭೇಟಿ ಕೊಡ್ತಾ ಇರಬೇಕು. ಯಾವುದೇ ಥರದ ಸಮಸ್ಯೆಗಳಿದ್ದರೂ ಕೂಡ ಅವರು ವೈದ್ಯರನ್ನ ಸಂಪರ್ಕಿಸಿ ಸಲಹೆ ಸೂಚನೆಗಳನ್ನ ಪಡ್ಕೋಬೇಕು. ಅದಕ್ಕೆ ಅದ್ರ ತಕ್ಕಂತೆ ಅವರು ಅಳವಡಿಸ್ಕೋಬೇಕು. ಈ ರೀತಿ ಅವರು ಹೈನುಗಾರಿಕೆಯಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಮುಂದೆ ಬರಬೇಕು, ಹಾಲಿನ ಉತ್ಪಾದನೆ ಜಾಸ್ತಿ ಮಾಡ್ಕೋಬೇಕು. ಇದರಿಂದ ಆರ್ಥಿಕ ಅಭಿವೃದ್ಧಿ ರೈತರಿಗೆ ಆಗುತ್ತೆ. ಇದು ಮುಖ್ಯ ಉದ್ದೇಶ, ರೋಗಗಳು ಬರದಂತೆ ತಡೆಗಟ್ಟಬೇಕು. ಬೇರೆ ಕಾಲದಲ್ಲಿ ಇಲ್ಲಿ ಭೂಮಿಯಲ್ಲಿ ಇಳುವರಿ ಕಡಿಮೆ ಆದಾಗ ಅಟ್ಲೀಸ್ಟ್ ಜೀವನೋಪಾಯಕ್ಕೆ ಇದು ಈಗಂತೂ ತುಂಬ ಈಗ ಏನಾಗ್ತಾ ಇದೆ ಅಂದರೆ ಕೃಷಿಗೆ ಇದು ಒಂಥರ ಪರ್ಯಾಯ ಅನ್ನೋಂಗೆ ಆಗಿದೆ. ಈಗ ಏನಾಗ್ತಾ ಇದೆ, ಮಳೆ ಕಡಿಮೆ ಆಗ್ತಾ ಇರೋದ್ರಿಂದ ಈ ಆರ್ಟಿಕಲ್ಚರ್ ತೋಟಗಾರಿಕೆ ಬೆಳೆಗಳು ಕೂಡ ಇಳುವರಿ ಕಡಿಮೆ ಆಗ್ತಾ ಇದೆ. ರೈತರಿಗೆ ಸಾಕಷ್ಟು ಲಾಭ ಸಿಗ್ತಾ ಇಲ್ಲ. ಸದ್ಯಕ್ಕೆ ಇದು ನಿತ್ಯ ಮಾರುಕಟ್ಟೆ ಸೌಲಭ್ಯ ತುಂಬ ಚೆನ್ನಾಗಿದೆ. ಹಾಲು ಮಾರಾಟ ಮಾಡ್ತಕ್ಕಂಥದ್ದು ತುಂಬ ಏನು ರೈತರಿಗೇನು ಸಮಸ್ಯೆ ಇಲ್ಲ ಇದು. ಹಾಗಾಗಿ ನೀವು ಮನುಷ್ಯ ನಮ್ಮ ರೈತರು 2 ಲೀಟ್ರ್ ಹಾಲಾರು ಉತ್ಪಾದನೆ ಮಾಡ್ಬೋದು, 25 ಲೀಟ್ರ್ ಹಾಲಾರು ಉತ್ಪಾದನೆ ಮಾಡ್ಬೋದು. ಅವರಿಗೆ ಒಂದು ನಿಶ್ಚಿತ ಮಾರುಕಟ್ಟೆ ಸೌಲಭ್ಯ ಇರೋದ್ರಿಂದ ಅವರಿಗೆ ಬಹಳ ಅನುಕೂಲ ಆಗಿರೋದ್ರಿಂದ ರೈತರು ಸುಮಾರು ಜನ ರೈತರು ಹೈನುಗಾರಿಕೆನ 1 ಹಸು 2 ಹಸು 3 ಹೀಗೆ ಕಟ್ಕೊಂಡು ರೈತರು ತಮ್ಮ ದೈನಂದಿನ ಬದುಕಿಗೆ ಆರ್ಥಿಕ ಸೌಲಭ್ಯಕ್ಕೆ ಇದನ್ನ ತುಂಬ ಹೆಚ್ಚಾಗಿ ಅವಲಂಬಿಸ್ಕೊಂಡಿದ್ದಾರೆ. ಸರ್, ಮೇವು ಬ್ಯಾಂಕಿನ ಓಪನ್ ಮಾಡಿದ್ರೆ ಮೇವು ಬ್ಯಾಂಕು ಈಗ ಸುಮಾರು 1-5 ಕಡೆ ನಾವು ಆರಂಭ ಮಾಡಿದ್ದೇವೆ. ಸ್ವಲ್ಪ ಈಗ ಇಲ್ಲಿ ಬೆಂಚಗೇಟು, ಚಿಕ್ಕನಹಳ್ಳಿ, ಆಮೇಲೆ ಪಟ್ನಾಯಕನಹಳ್ಳಿ ಮತ್ತೆ ಶಿರಾ ಪ್ರಾಪರ್ ಶಿರಾ ತಾಲೂಕಿಗೆ ಶಿರಾ ತಾಲೂಕೇನೆ ಅದು, ಹೋಬಳಿ ಬುಕ್ಕಪಟ್ಟಣ ಹೋಗಿ ಅದು ಕ್ಷೇತ್ರ ಆದರೆ ಇದೆ. ಈಗ ಸದ್ಯಕ್ಕೆ ಮಳೆ ಕೂಡ ಬಂದಿರೋದ್ರಿಂದ ಸ್ವಲ್ಪ ಮೇವಿನ ಲಭ್ಯತೆನೂ ಕೂಡ ಬೈಲಿನಲ್ಲಿಯೋ ಅಥವಾ ಇದರಲ್ಲಿ ಹೊಲಗಳಲ್ಲಿ ಆಗ್ತಾ ಇದೆ. ಸ್ವಲ್ಪ ಮಟ್ಟಿನ ಒಂದು ನಿವಾರಣೆ ಸುಧಾರಣೆ ಆಗಿದೆ ಮೇವಿನ ಕೊರತೆ. ಶಿರಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ವಿಜೇತರಾದ ಅಭ್ಯರ್ಥಿಗಳನ್ನು ಶ್ರೀಟಿವಿ ತಂಡ ಮಾತನಾಡಿಸಿದಾಗ ಶಿರಾ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಚುನಾವಣೆಯ ಮತ ಎಣಿಕೆ ಕಾರ್ಯ ಸಂಜೆ 4:30 ಪ್ರಾರಂಭವಾಯಿತು. 5:30 ಸುಮಾರಿಗೆ ಹಲವು ಇಲಾಖೆಗಳಲ್ಲಿ ವಿಜೇತರಾದ ಅಭ್ಯರ್ಥಿಗಳು ಪಟಾಕಿ ಸಿಡಿಸುವುದರ ಮೂಲಕ ಸಂಭ್ರಮಿಸಿದರು. ರಾತ್ರಿ 8 ಗಂಟೆಯೊಳಗೆ ಎಲ್ಲ ಅಭ್ಯರ್ಥಿಗಳ ಫಲಿತಾಂಶ ಪ್ರಕಟವಾಯಿತು. ವಿಜೇತ ಅಭ್ಯರ್ಥಿಗಳನ್ನು ಶ್ರೀಟಿವಿ ತಂಡ ಮಾತನಾಡಿಸಿದಾಗ ಜನ ಒಟ್ಟಾಗಿರ್ತೀವಿ. ನಾವು 4 ಜನದ ಟೀಮ್ ಇದೆ, ಇದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ನಾವು ಅಷ್ಟು ಜನ ನಾವು ಒಟ್ಟೆ ಅಣ್ಣ ತಮ್ಮದರಾಗಿ ನಾವು ಇರ್ತಿದ್ದೀವಿ. ಇದು ಎಲ್ಲರೂ ನಾವು ಏನು ಆಚೆಗೇನು GH2 ಅಂತ ಯಾರು ಸಹ ಇದು ಅನ್ಕೊಂಡಿಲ್ಲ. ಎಲ್ಲ ಒಟ್ಟಿಗೆ ಇದ್ದೀವಿ, ಇದೇ ಥರ ಇರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಸಹಕಾರ ನೀಡಿದಂಥ ಎಲ್ಲ ವೈದ್ಯ ಅಧಿಕಾರಿಗಳಿಗೆ, ನಮ್ಮ ಸಿಬ್ಬಂದಿ ವರ್ಗದವರಾಗಲಿ, ನಮ್ಮ ಸಹೋದ್ಯೋಗಿಗಳಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ. ಏನೀಗ ಅವ್ರಿಗೆ ಆಲ್ರೆಡಿ ಹೇಳ್ತಿದ್ರು ನಮ್ಮದೇ, ಈಗ ನಮ್ಮಲ್ಲಿನ GH2 ತೊಂದರೆ ಇಲ್ಲ. ಏನಂದ್ರಪ್ಪ ಅಂದರೆ PHCಗಳಲ್ಲಿ ಸ್ಯಾಲ್ರೀಸ್ಗಳು ಇನ್ ಟೈಮ್ಗೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದು ನಮ್ಮ ಕಡೆಯಿಂದ ತೊಂದರೆ ಅಂತಲ್ಲ, ಅದು ಆ್ಯಕ್ಚುಲಿ ಸರ್ಕಾರದಿಂದ ಅದು ಒಂದು ಅನುದಾನ ಇದ್ಗತಿ ಸಂಬಂಧಗಳು ಬರ್ತಾ ಇಲ್ಲ. ಬಟ್ ಈ K2 K1 ಅಂತ ಒಂದು ಏನು ಒಂದು ವೈಫಿಕೇಷನ್ಸ್ ಇದೆ, ಅದರಲ್ಲಿ ಒಂದು ಸ್ವಲ್ಪ ಗೊಂದಲಗಳಿದೆ. ಸರ್ಕಾರದಿಂದ ಗೊಂದಲ ಇರೋದ್ರಿಂದ ಸ್ವಲ್ಪ ಅದು ಮೋಸ್ಟ್ಲಿ ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲ ಅದು ಕ್ಲಿಯರ್ ಆಗೋದು ಅನ್ಸುತ್ತೆ. ಇನ್ ಟೈಮ್ಗೆ ಸಂಬಳ ಆಗೋ ಚಾನ್ಸಸ್ ಇದೆ. ಆದರೂ ನಾವು ಜನ ಕಮ್ಮಿ, ನಾವೇನು ನಮ್ಮ ಈಗ
ಈಗ ಕ್ಲರ್ಕಲ್ ಸ್ಟಾಫ್ಸ್ ಕಮ್ಮಿ ಇದ್ರು ಅಷ್ಟೊಂದು ಜನ ಇದಕ್ಕೆ ನಾವು 205 ಜನ ಏನು ಹೇಳ್ತಾ ಇದ್ದಾರೆ 250 ಜನಕ್ಕೆ ನಾವು 4-5 ಜನ ಇದ್ದೇ ನಾವು ಇಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ನಮಗೂ ಒತ್ತಡ ಇದೆ, ಇನ್ ಟೈಮ್ ಮಾಡೋಕ್ಕಾಗ್ತಿಲ್ಲ, ಆದರೂ ಇನ್ ಟೈಮ್ ಮಾಡಿಕೊಡ್ತೀವಿ ಅಂತೇಳಿ ಇದ್ರ ಮೂಲಕ ಆಶ್ವಾಸನೆ ಮಾಡ್ತಾ ಇದ್ದೀವಿ. ಸ್ಯಾಲ್ರಿನ ಇನ್ ಟೈಮ್ ಏನು ಇವರು ನಮ್ಮ ಇವರು ಶಿಕ್ಷಣ ಇಲಾಖೆ ಮಿತ್ರವರು ಮಾಡ್ಕೊಂಡಿದ್ದಾರೆ ಒಂದೇ ತಾರೀಕು ಸಮ, ಅದಕ್ಕೆ ನಾವು ಸತತವಾಗಿ ಹೋರಾಟ ಮಾಡ್ತೀವಿ. ಸಂಘದ ಮುಖಾಂತರ ಆಗಲಿ, ನಮ್ಗೆ ಇಡೀ ಕೇಂದ್ರ ಸಂಘ ಅಂದರೆ ನಮ್ಮ ಶಿರಾ ಶಾಖೆ ಮುಖಾಂತರ ಬೇಕಾದ್ರೆ ಮತ್ತೊಮ್ಮೆ ಹೋರಾಟ ಮಾಡಿ 1ನೇ ತಾರೀಕಿಗೆ ಸಂಬಳ ಆಗೋದಕ್ಕೆ ವ್ಯವಸ್ಥೆ. ಅದೊಂದು ಸಂಬಳ ಒಂದು ಆಯಿತು ಅಂದರೆ 90% ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಅದೇ ಮೊದಲನೇ ಇರೋದು ಗುರಿ ಇರೋದು, ಅದನ್ನೇ ಅದನ್ನು ಮಾಡ್ತೀವಿ ಅಂತ ನಾವು ಆಶ್ವಾಸನೆ ಈ ಮೂಲಕ ಕೊಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹೆಸರು ಚಂದ್ರಪ್ಪ, ಹೆಲ್ತ್ ಎಜುಕೇಷನ್ ಆಫೀಸರ್. ಮಂಜುನಾಥ್, ದ್ವಿತೀಯ ದರ್ಜೆ ಸಹಾಯಕ. ವಿನೋದ್, ಕಿರಿಯ ಪುರುಷ ಆರೋಗ್ಯ ಸಹಾಯಕರು. ಇಲ್ಲ ಶಿರಾ. ನಮಸ್ತೆ, ಸಂತೋಷ್ ಕುಮಾರ್ ಅಂತೇಳಿ, ಅಸಿಸ್ಟೆಂಟ್ ಇಂಜಿನಿಯರ್, ಭದ್ರಾ ಮೇಲ್ದಂಡ ಯೋಜನೆಯನ್ನು ಅವಿರೋಧವಾಗಿ ಆಯ್ಕೆಯಾಗಿದೆ. ಎಷ್ಟು ಮತ ಇತ್ತು? 18 ಮತಗಳಿದ್ವು, ನಾನು ಒಬ್ಬನೇ ಕಂಟೆಸ್ಟ್ ಮಾಡಿದ್ದು, ಹಾಗಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಥ್ಯಾಂಕ್ ಯು. ಪ್ರಾಥಮಿಕ ಶಾಲೆ ವಿಭಾಗದಿಂದ ಅತ್ಯಧಿಕ ಮತ ಗಳಿಸಿದ್ದೀರ, ಅದ್ರ ಬಗ್ಗೆ ಏನು? ಮೊದಲು ನಮ್ಮ ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರೊಂದಕ್ಕೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ನಾವು ಚುನಾವಣೆಗೆ ನಿಂತಾಗ 3 ದೇಯೋದ್ದೇಶಗಳನ್ನು ಇಟ್ಕೊಂಡಿದ್ವಿ: ನಿಷ್ಪಕ್ಷಪಾತ ಸೇವೆ, ಸೌಜನ್ಯಯುತ ಸೇವೆ ಹಾಗೂ ನಿಷ್ಕಳಂಕವಾಗಿರ್ತಕ್ಕಂಥ ಸೇವೆಯನ್ನು ಕೊಡ್ತೀವಿ ಅಂತೇಳಿ ನಮ್ಮ ಅಭಿಮಾನವನ್ನಿಟ್ಟು ಈ 3 ಉದ್ದೇಶಗಳನ್ನಿಟ್ಟುಕೊಂಡು ನಮಗೆ ಮತ ಚಲಾವಣೆ ಮಾಡಿದ್ದಾರೆ. ಯಾವುದೇ ವದಂತಿಗಳಿಗೆ ಕಿವಿ ಕೊಡದೆ ಸೇವಾ ಮನೋಭಾವವನ್ನು ಉದ್ದೇಶವಾಗಿಟ್ಟುಕೊಂಡಿರ್ತಕ್ಕಂಥ ನಮ್ಮ ತಂಡಕ್ಕೆ 3 ಜನ ಸ್ಪರ್ಧಿಸಿದ್ವಿ. ಆದರೆ ಒಂದು ಹೆಂಡವನ್ನು ಇವತ್ತು ನಾವು ಕಳ್ಕೊಂಡಿದ್ವಿ, ಆ ನೋವಿದೆ ನನಗೆ. ಆದರೂ ಕೂಡ ಯಾವುದೇ ವದಂತಿಗಳಿದ್ದರೂ ಕೂಡ ನಮ್ಮ ಬಗ್ಗೆ ಅಭಿಮಾನವನ್ನು ಇಟ್ಟಿದ್ದಾರೆ. ಶಿಕ್ಷಕರಿಗೆ ಮೊದಲು ಸೇವೆ ಮುಖ್ಯ, ಯಾವುದೇ ವದಂತಿಗಳಿಗೆ ಕಿವಿ ಕೊಡಲ್ಲ ಅನ್ನೋದಕ್ಕೂ ಅನ್ನೋದು ಈ ಫಲಿತಾಂಶದಿಂದ ಸಾಬೀತಾಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ನಾವು ನಾವೇನೋ ಉದ್ದೇಶವನ್ನು ಇಟ್ಕೊಂಡಿದ್ವಿ, ಆ ಉದ್ದೇಶವನ್ನು ಈಡೇರಿಸಿಕೊಳ್ಳಿಕ್ಕೆ ಎಲ್ಲರೂ ಕೂಡ ಶಿಕ್ಷಕರೊಂದಿಗೆ ಸಹೃದಯದಿಂದ ಹೋರಾಟವನ್ನು ಮಾಡ್ತೀವಿ. ಅವರಿಗೆ ಬರಬೇಕಾದ ಸೇವೆಯನ್ನು ಸಕಾಲಕ್ಕೆ ಒದಗಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ನಮ್ಮ ಈ ತಂಡದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ತಂಡದ ವತಿಯಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು, ನಿರ್ದೇಶಕರು, ಸಮಾನ ಮನಸ್ಕ ಶಿಕ್ಷಕರು ಹೊಂದಿದ್ದರು ಎಲ್ಲರೂ ಕೂಡ ನಾನು ಪೃಥ್ವೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಈ ಮೂಲಕ ಅರ್ಪಿಸ್ತಿದ್ದೀನಿ. ಶಿಕ್ಷಕರು ಯಾವ ಒಂದು ಸಮಸ್ಯೆ ಮೊದಲು ನೀವು ಬಗೆಹರಿಸಬೇಕು ಅಂತ ನಿಮ್ಮ ಮನಸ್ಸು ಮಾಡಿದ್ದೀರಿ? ಈಗ ಮೊದಲು ನಮ್ಮಲ್ಲಿ ಗುರುಭವನದ ಬಗ್ಗೆ ಒಂದು ಬಹಳ ದಿನಗಳು, ಸುಮಾರು 30 ಆಗಿ 25 ವರ್ಷ ತುಂಬಿದೆ. ಅದು ನಮ್ಮಲ್ಲಿರುವಂಥ ಒಳಜಗಳಗಳಿಂದ ಈ ಗುರುಭವನ ಆಗ್ತಾ ಇಲ್ಲ ಅನ್ನುವಂಥದ್ದು, ಮತ್ತು ಇದಕ್ಕೆ ಅಧಿಕಾರಿಗಳ ಸ್ಪಂದನೆ ಇಲ್ಲದಿರ್ತಕ್ಕಂಥದ್ದು ನಮ್ಮ ಈ ಒಂದು ಹೋರಾಟ ಮನೋಭಾವದಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು. ಅಧಿಕಾರಿಗಳು ಕೂಡ ನಮ್ಮೊಂದಿಗೆ ಜೋಡಿಸಿ ನಾವೆಲ್ಲರೂ ಕೂಡ ಒಂದೇ, ನಮ್ಮಲ್ಲಿ ಯಾರೇ ಅಧಿಕಾರದಲ್ಲಿರಲಿ ಮೊದಲು ಗುರುಭವನ ಆಗಬೇಕಂತ ಒಂದು ಸಂಕಲ್ಪವನ್ನು ಮಾಡಿದರೆ ಅದಕ್ಕೆ ನಾವು ಹೋರಾಟ ಮಾಡಲಿಕ್ಕೆ ನಮ್ಮ ಒಂದು ಬೆಂಬಲ ಕೊಟ್ಟಂತಾಗುತ್ತೆ. ಹಾಗೂ ನಮ್ಮ ತಾಲೂಕಿನಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾವೆ, ಆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಾವು ಬಿಒರವರ ಮುಖಾಂತರ ಈಗಾಗಲೇ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಅಧ್ಯಕ್ಷನಾಗಿದ್ದೀನಿ ನಾನು, ಅದರಲ್ಲಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಪಟ್ಟಿಯನ್ನು ಕೊಟ್ಟಿದ್ದೀನಿ. ಇಷ್ಟರ ಸಮಸ್ಯೆಯನ್ನು ಸ್ಪಂದನೆ ಮಾಡಲಿಕ್ಕೆ ಮುಂದಿನ ತಿಂಗಳಲ್ಲಿ ಬಿಒರವರ ಹತ್ರ ಮಾತಾಡಿ ಗುರು ಸ್ಪಂದವನ್ನು ಕಾರ್ಯಕ್ರಮವನ್ನು ಮಾಡಿಕೊಂಡು ಅವರ ಸೇವಾ ಬಹಿಗಳನ್ನು ಪರಿಶೀಲನೆ ಮಾಡುವಂಥದ್ದು, ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಅವರ ವಾರ್ಷಿಕ ಬಡ್ತಿಗಳು, ವೇತನ ಬಡ್ತಿಗಳು ಇವೆಲ್ಲವನ್ನು ಕೊಡಲಿಕ್ಕೆ ಸಹಕಾರವನ್ನು ಮಾಡ್ತಾ ಹೋಗ್ತದೆ. ಜೊತೆಗೆ ಎನ್ ಪಿ ಎಸ್ಸು ಒಂದು ಬೆಡಂಭೂತ ಆಗಿದೆ. ನಿಶ್ಚಿತ ಪಿಂಚಣಿ ಹಕ್ಕು, ಎಲ್ಲರೂ ಕೂಡ ಒಂದೇ ವೃತ್ತಿಯಲ್ಲಿದ್ದರೂ ಕೂಡ ಕೆಲವರಿಗೆ ಪಿಂಚಣಿ ಇಲ್ಲ, ನಾವು ಪಿಂಚಣಿಯನ್ನು ಪಡೀತಾ ಇದ್ದೀವಿ. ಆ ಹೋರಾಟಕ್ಕೆ ನಾವು ಎನ್ ಪಿ ಎಸ್ ಶಿಕ್ಷಕರಿಗೆ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಅವರ ಹೋರಾಟಕ್ಕೆ ನಾವು ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತೀವಿ. ಓಕೆ. ಕಳೆದ 10 ವರ್ಷಗಳಿಂದ ನಾನು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಆಸರ್ ಮೊಹಲ್ಲಾ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಎಲ್ಪೆನಹಳ್ಳಿ ಮತ್ತು ಮಧ್ಯವಳ್ಳಿ, ಆಗ ನಂತರ ಶಿರನಗರದ ಎನ್ ಟಿ ಜಿ ಎಮ್ ಶಾಲೆಯಲ್ಲಿ ಕೆಲಸ ಮಾಡಿ ಈಗ ಕಳೆದ 10 ವರ್ಷಗಳಿಂದ ಉರ್ದು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಟಿ ಎನ್ ಓಂಕಾರೇಶ್ವರ ಅಂತೇಳಿ. ನನ್ನ ಬಿಡುವಿನ ವೇಳೆಯಲ್ಲಿ ಸಾಕಷ್ಟು ಕೂಡ ನಾವು ಶಿಕ್ಷಕರ ಸೇವೆಗಾಗಿಯೇ ನಾವು ಮೀಸಲಿಟ್ಟಿದ್ದೀವಿ. ಅದು ಆ ಒಂದು ಇದು ಹೋರಾಟ ಈ ಒಂದು ನಮ್ಮ ತಂಡಕ್ಕೆ ಗೆಲುವಿಗೆ ಕಾರಣ ಆಗಿದೆ. ಅದನ್ನು ಮತ್ತೊಮ್ಮೆ ನಾನು ಹೇಳ್ತೀನಿ, ನಮ್ಮ ಎಲ್ಲ ತಂಡ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿದ್ದ ದಿನವಿಡಿ ಪದಾಧಿಕಾರಿಗಳು, ನಿರ್ದೇಶಕರುಗಳು, ಶಿಕ್ಷಕ ಸಮಾನ ಮನಸ್ಸು ಶಿಕ್ಷಕರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದರಿಂದ ಇವತ್ತು ನನಗೆ ಗೆಲುವು ಪಡಲಿಕ್ಕೆ ಸಾಧ್ಯತೆ ಆಗಿದೆ. ಅವರೆಲ್ಲರೂ ಕೂಡ ನಾನು ಆಭಾರಿಯಾಗಿದ್ದೀನಿ. ಜೀವನದಲ್ಲಿ ಅವರಿಗೆ ನನ್ನ ಜೀವನದ ಬಹುಪಾಲನ್ನು ಅವರಿಗಾಗಿ ಮೀಸಲಿಟ್ಟಿನಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಂಡದಲ್ಲಿ ಯಾರು? ನಮ್ಮ ತಂಡದಲ್ಲಿ ಜಯಚಂದ್ರ ಅಂತೇಳಿ ಮತ್ತು ದೇವರಾಜು ಅಂತೇಳಿ 3 ಜನ ತಂಡ. 3 ಜನ ತಂಡದಲ್ಲಿ ಸಾಕಷ್ಟು ವರ್ಕ್ ಮಾಡಿದ್ದೀವಿ. ಈ ಒಂದು ಮತದ ಒಂದು ಎಣಿಕೆ ನೋಡಿದಾಗ ಸುಮಾರು 280 ಓಟುಗಳು ನಮ್ಮ ತಂಡಕ್ಕೆ ಬಿದ್ದಿದ್ದಾವೆ. ಎಲ್ಲೋ ಒಂದು ಕಡೆ ಲೋಪ ಆಗಿದೆ. ಆ ಲೋಪವನ್ನು ನಾವು ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಿಕ್ಕೆ ಇವರನ್ನು ಕೂಡ ಬಳಸ್ಕೋತೀವಿ ಸರ್. ನನ್ನ ಹೆಸರು ದೇವರಾಜು ಅಂತಂದ್ಬಿಟ್ಟು, ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪ್ರಯಾಶಾಲೆ ಕೋಟೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವತ್ತಿನ ಚುನಾವಣೆ ನನಗೆ ತುಂಬಾ
ಸಂತೋಷ ಕೊಟ್ಟಂತಹ ಚುನಾವಣೆ. ಆದರೆ ಒಂದು ಅತೀವ ದುಃಖ ಅಂದರೆ ನಮ್ಮ ಜೊತೆಯಲ್ಲಿ ಸ್ಪರ್ಧಿಸಿದಂತಹ ಜಯಚಂದ್ರ ಅವರು ಸ್ವಲ್ಪ ಅಂತರದಲ್ಲಿ ಸೋತಿರೋದು ತುಂಬಾ ದುಃಖ ಆಗ್ತಾ ಇದೆ. ಇಲ್ಲಿ ನಾವು ಈ ಚುನಾವಣೆಯಲ್ಲಿ ನಾವು ಗೆದ್ದಿರ್ಬೋದು. ನಮ್ಮ ಮುಖ್ಯ ಧ್ಯೇಯ ಇವತ್ತು ನಮ್ಮ ಶಿಕ್ಷಕರೇನವರೇ ಅವರಿಗೆ ನಾವು 24/7 ಅವರ ಕಷ್ಟ ಸುಖಗಳಲ್ಲಿ ಭಾಗವಹಿಸದೇ ಆಗುತ್ತೆ, ಅವ್ರ ಕಷ್ಟಗಳಲ್ಲಿ ಅದು ಹೆಚ್ಚಾಗಿ ಭಾಗವಹಿಸಲಾಗುತ್ತೆ. ಜೊತೆಗೆ ಈ ಚುನಾವಣೆ ನನಗೆ ಏನು ಕಲಿಸಿದ್ರೆ ಒಂದು ಜಾತ್ಯತೀತ ಮನೋಭಾವನೆಯನ್ನು ಕಲಿಸಿತ್ತು. ಶಿಕ್ಷಕರು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಶಿಕ್ಷಕರ ಎದುರಿಗೆ ಯಾರು ನಿಂತ್ಕೊಂಡ್ರೆ ಯಾರಾದರೂ ಒಬ್ಬರನ್ನ ಟಾರ್ಗೆಟ್ ಮಾಡಿದರೆ ಒಳ್ಳೆಯವ್ರನ್ನ ಕೆಟ್ಟವರು ಯಾವ ರೀತಿ ಅವ್ರನ್ನ ನಾವು ಜಯದ ತರಬಹುದು ಎಂಬುದಕ್ಕೆ ನನಗೆ ಈ ಚುನಾವಣೆ ತುಂಬಾ ಉದಾಹರಣೆಯಾಗಿದೆ. ಜೊತೆಗೆ ಈ ನಮ್ಮ ಸಾಧ್ಯ ನಮ್ಮ ಈ ಚುನಾವಣೆಯಲ್ಲಿ ನಮಗೆ ಸಂಪೂರ್ಣವಾಗಿ ಸಹಕರಿಸಿದಂತಹ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸೆಕ್ರೆಟರಿ ಆದಂತಹ ಸುರೇಶ್ ಸರ್ ಅವರಿಗೆ ಮತ್ತು ಅಧ್ಯಕ್ಷರಿಗೆ ಹಾಗೂ ಎಲ್ಲ ನಿರ್ದೇಶಕ ಮಿತ್ರರಿಗೆ ಎಸ್ಪೆಷಲಿ ನಮ್ಮ ಈ ಸ್ತ್ರೀ ನಿರ್ದೇಶಕ ಮಹಿಳಾ ಮಣಿಗಳಿಗೆ ಅವರು ಈ ನಮ್ಮ ಪ್ರಚಾರದಲ್ಲಿ ಪಾಲ್ಗೊಂಡಂತ ರೀತಿ ಅವರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೊಮ್ಮೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಉದಾಹರಣೆಗೆ ನಾವು ಸುಮ್ಮನೆ ಒಂದು ಫೋನ್ ಮಾಡಿದರೆ ಸಾಕು ನಮಗೆ ವಿವಿಧ ವಿಧವಾದ ಭಕ್ಷ್ಯ ಭೋಜನಗಳನ್ನು ನಮಗೆ ಮಧ್ಯಾಹ್ನ ಊಟಗಳಾಗಿ ಸಿದ್ಧಪಡಿಸಿ ನಮ್ಮನ್ನು ಬರೋಕ್ಕೆ ಕಾಯ್ಕೊಂಡು ನಮಗೆ ಸತ್ಕರಿಸಿದಂಥ ರೀತಿ ತುಂಬಾ ಅಮೋಘವಾಗಿದೆ. ನಮ್ಮ ಸಿರಾ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ದಯಮಾಡಿ ನಾನು ಅವರಿಗೆ ಇಲ್ಲಿಂದಲೇ ನಿಮ್ಮ ಸಿ ಟಿ ವಿ ಮೂಲಕ ನಾನು ಅವರ ಪಾದಗಳಿಗೆ ನಮಸ್ಕರಿಸಿ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಟಿ ಎನ್ ಸೌಭಾಗ್ಯ ಅಂತೇಳಿ ಜಿ ಎಚ್ ಪಿ ಎಸ್ ಗುಡಿಗೆನಹಳ್ಳಿ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಅಲ್ಲಿ ನಾನು ಈಗ ಜಿಲ್ಲಾ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಉಪಾಧ್ಯಕ್ಷಳಾಗಿ ಶಿರಾ ತಾಲೂಕಿನ ನಿರ್ದೇಶಕಳಾಗಿ ಕೆಲಸ ಮಾಡ್ತಾ ಜಿಲ್ಲಾ ಅಧ್ಯಕ್ಷಳಾಗಿ ಅನ್ನೋದಕ್ಕಿಂತ ನಿರ್ದೇಶಕರಾಗಿ ನಮ್ಮ ಶಿಕ್ಷಕರಾದಂತಹ ಅಧ್ಯಕ್ಷರಾದಂಥ ಓಂಕಾರ್ ಸರು ಮತ್ತು ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ಒಂದು ಕಾರ್ಯವೈಖರಿಯನ್ನು ನಾವು ತಿಳ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಅವರು ಹಾಕಿದ ಒಂದು ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಾವು ಕಳೆದ 4 ವರ್ಷದಿಂದಲೂ ಕೂಡ ನಾವು ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವರ ಒಂದು ಟೀಮು ನಮ್ಮ ಟೀಮು ಖಂಡಿತ ನಾನು 98 ಅಪಾಯಿಂಟ್ ಆದ್ರಿಂದ 99 ಕೂಡ ಓಂಕಾರ್ ಸರ್ ಟೀಮ್ ಅಂತಲೇ ಬಂದ್ವಿ. ಅವತ್ತು ಇಂದು ಇವತ್ತು ಅವರ ಸಾಧನೆ ಇವತ್ತು ಮಾತಾಗಿದೆ ಸರ್. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.